ಚನ್ನಗಿರಿಯ ಬಿ ಜೆ ಪಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನ್ಯಾಯಾಲಯಕ್ಕೆ ಹಾಜರು ಮಾಡಿದ್ದಾರೆ ಮಾಡಾಳು ವಿರೂಪಾಕ್ಷಪ್ಪ ಅವರನ್ನು ಅದರ ಮೂಲಕ ನ್ಯಾಯಾಲಯದಲ್ಲಿ ಇವತ್ತು ಪೊಲೀಸ್ ಕಸ್ಟಡಿ ಆಗುತ್ತಾ ಅಥವಾ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರ ಗೊತ್ತಿಲ್ಲ ಇವತ್ತು ನ್ಯಾಯಾಲಯಕ್ಕಂತೂ ಹಾಜರು ಮಾಡಿದ್ದಾರೆ ಪೊಲೀಸರು ಹೆಚ್ಚಿನ ತನಿಖೆಗೆ ಬೇಕು ಅಂತ ಹೇಳಿ ಕೇಳಿರೋದರಿಂದ ಅವರನ್ನು ಪೊಲೀಸ್ ಕಸ್ಟಡಿಗೆ ಲೋಕಾಯುಕ್ತರ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳೇ ಹೆಚ್ಚಿದೆ ಸದ್ಯಕ್ಕೆ ಅವರನ್ನು ಲೋಕಾಯುಕ್ತರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇವತ್ತು ನ್ಯಾಯಾಲಯಕ್ಕೂ ಕೂಡ ಹಾಜರುಗೊಳಿಸಿದ್ದಾರೆ ಎಸ್ ಚನ್ನಗಿರಿಯ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಅವರ ಬಂಧನ ವಿಚಾರ ಇದೆಯಲ್ಲ ಸಾಕಷ್ಟು ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ ಅವರ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅಂತ ಹೇಳಿದ್ರೆ ಅವರ ಪುತ್ರ ಪ್ರಶಾಂತ್ ಮಾಡಾಳು ಲಂಚವನ್ನು ಪಡೆದುಕೊಂಡಿದ್ರು ಆ ಮೂಲಕ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು ಆ ನಂತರದಲ್ಲಿ ಅವರನ್ನ ನಿನ್ನೆ ಎಷ್ಟೇ ಖ್ಯಾತಸಂದ್ರದ ಬಳಿ ಅವರನ್ನ ಬಂಧನ ಮಾಡಲಾಯಿತು ಆ ನಂತರದಲ್ಲಿ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಇದೀಗ ನ್ಯಾಯಾಲಯಕ್ಕೂ ಕೂಡ ಇವತ್ತು ಹಾಜರು ಮಾಡಿದ್ದಾರೆ ಅನಂತರದಲ್ಲಿ ತನಿಖೆ ಯಾವ ರೀತಿ ನಡೆಯುತ್ತೆ ಯಾವ ರೀತಿ ಅವರಿಂದ ಎಲ್ಲ ದಾಖಲೆಗಳನ್ನು ಕೂಡ ಯಾಕಂತ ಹೇಳಿದ್ರೆ ರೆಡ್ ಹ್ಯಾಂಡಾಗಿ ಎಷ್ಟು ಹಣ ಸಿಕ್ಕಿತ್ತು ಅದೆಲ್ಲದಕ್ಕೂ ಕೂಡ ದಾಖಲೆಗಳನ್ನು ಕೊಡಬೇಕಾಗತ್ತೆ ಜೊತೆ ಜೊತೆಗೆ ಎಂಟು ಕೋಟಿಗೂ ಅಧಿಕ ಮೊತ್ತ ಹಣ ಸಿಕ್ಕಿತ್ತಲ್ಲ ಅದರ ಬಗ್ಗೆಯೂ ಕೂಡ ದಾಖಲೆಗಳನ್ನು ಕೊಡಬೇಕಾಗತ್ತೆ ಕೆ ಎಸ್ ಡಿ ಎಲ್ ಅಕ್ರಮ ಟೆಂಡರ್ಗಳ ನಡೆದಿದೆ ಕೆಲವಷ್ಟು ಪರ್ಚೇಸ್ ಮಾಡುವಂಥ ವಿಚಾರದಲ್ಲೂ ಕೂಡ ಟೆಂಡರ್ನಲ್ಲೂ ಕೂಡ ಅಕ್ರಮ ನಡೆದಿದೆ ಅಂತ ಹೇಳಿ ಅನೇಕ ಆರೋಪಗಳಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಮಾಡಾಳು ವಿರೂಪಾಕ್ಷಪ್ಪ ಅವರಿಂದ ಅನೇಕ ರೀತಿಯ ಮಾಹಿತಿಗಳನ್ನು ಅನೇಕ ರೀತಿಯ ಅಂಶಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಸಿಕ್ಕಿರುವಂಥ ಹಣಕ್ಕೆ ಪೂರಕ ದಾಖಲೆಗಳನ್ನು ಸೋರ್ಸನ್ನು ಕೊಡಬೇಕಾಗತ್ತೆ ಯಾವ ಮೂಲದಿಂದ ಈ ಹಣ ಬಂದಿದೆ ಎಂಬುದನ್ನು ಹೇಳಬೇಕಾಗತ್ತೆ ಇದರ ಜೊತೆಗೆ ಮುಂದೆ ಅಂದರೆ ಕಾನೂನು ಹೋರಾಟಕ್ಕೆ ಸಿದ್ಧವಾಗಬೇಕಾಗತ್ತೆ ಮಾಡಾಳು ವಿರೂಪಾಕ್ಷಪ್ಪ ಅವರ ಬಂಧನದಿಂದ ಬಿ ಜೆ ಪಿಗೆ ಇನ್ನಿಲ್ಲದ ಮುಜುಗರ ಅಂತೂ ಖಂಡಿತ ಆಗಿದೆ ಮಾಡಾಳು ವಿರೂಪಾಕ್ಷಪ್ಪ ಕೆ ಎಸ್ ಡಿ ಎಲ್ ಅಧ್ಯಕ್ಷರಾಗಿದ್ದರು ಸಾಬೂನು ಮಾರ್ಜಕ ನಿಗಮದ ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿಯೂ ಕೂಡ ಅಕ್ರಮ ಹಣ ಅಕ್ರಮ ಟೆಂಡರ್ ನಡೆದಿದೆ ಎನ್ನುವ ಆರೋಪಗಳಿದೆ ಬಹಿರಂಗವಾಗಿ ರಾಜಾರೋಷವಾಗಿ ಇವರ ಪುತ್ರ ಪ್ರಶಾಂತ್ ಮಾಡಾಳು ಹಣ ಸ್ವೀಕಾರ ಮಾಡ್ತಿದ್ದನ್ನು ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಕೂಡ ಯಾರ ಭಯ ಇಲ್ಲ ಲಂಗು ಲಗಾಮ್ ಇಲ್ಲ ಎಷ್ಟು ಬೇಕಾದರೂ ಲೂಟಿ ಹೊಡಿಬೋದು ಎಂಬುದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಸದ್ಯಕ್ಕೆ ಈ ರೀತಿ ಅನೇಕ ರೀತಿಯ ಅಂಶಗಳಿದ್ದಾವೆ ಅಕ್ರಮ ಹಣ ಪತ್ತೆಯಾಗಿರುವಂಥದ್ದು ಯಾರು ಯಾವ ಕಾರಣಕ್ಕಾಗಿ ಲಂಚ ಕೊಟ್ಟರು ಎಲ್ಲವನ್ನೂ ಕೂಡ ಮಾಡಾಳು ವಿರೂಪಾಕ್ಷೇಪ ವಿವರಣೆಯನ್ನು ಕೊಡಬೇಕಾಗತ್ತೆ ಸದ್ಯ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ಲೋಕಾಯುಕ್ತ ಪೊಲೀಸರು ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ ಅನೇಕ ಅಂಶಗಳಿಂದ ಪ್ರಶ್ನಾವಳಿಗಳನ್ನು ಹಾಕ್ತಾ ಇದ್ದಾರೆ ಅಂತಿಮವಾಗಿ ಈ ಲಂಚ ಪ್ರಕರಣದಲ್ಲಿ ವಿಚಾರಣೆಯನ್ನು ಕೈಗೊಂಡಿರುವಂಥ ಲೋಕಾಯುಕ್ತರು ಯಾವ ತೀವ್ರತರವಾದ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ